ಜೀವಾತ್ಮ ಪವಿತ್ರವಾದದ್ದು ಜನರಿಗೆ, ಆದರೆ ಶರೀರ ಗಲೀಜು, ಇದೇಗೆ ಸಾಧ್ಯ ಅಲ್ವಾ? ನಾವು ಅದನ್ನೇ ಅಲ್ವಾ ಮಾಡ್ಕೊಂಬಂದಿರೋದು. ದೇವರು ಪವಿತ್ರ ಆದರೆ ಸೃಷ್ಟಿ ಗಲೀಜು ಅಂತ ಹೇಳೋದು, ಅದೇಗೆ ಸಾಧ್ಯ? ದೇವರು ಎಂಬ ಒಂದು ಯೋಚನೆ ನಿಮಗೆ ಬಂದಿದ್ದೇನೆ ನೀವು ಸೃಷ್ಟಿಯನ್ನ ನೋಡಿದ್ರಿಂದ ಅಲ್ವಾ? ನೀವು ಹುಟ್ಟಿದಾಗ ಕಣ್ ತೆರೆದು ಸುತ್ತಮುತ್ತ ನೋಡಿದಾಗ ಎಷ್ಟೊಂದು ಸೃಷ್ಟಿ, ನೀವಿಲ್ಲಿಗೆ ಬರಕ್ ಮೊದಲು ಎಷ್ಟೊಂದೆಲ್ಲ ಆಗೋಗ್ಬಿಟ್ಟಿದೆ. ಖಂಡಿತವಾಗ್ಲೂ ನೀವಿದನ್ನ ಸೃಷ್ಟಿಸಿಲ್ಲ. ಅದರಿಂದ ನೀವು ಯೋಚಿಸಿದ್ರಿ ಒಬ್ಬ ಸೃಷ್ಟಿಕರ್ತ ಇರಬೇಕು ಅಂತ. ಸೃಷ್ಟಿಕರ್ತನ ಪರಿಕಲ್ಪನೆ ಬರೋದು ಹೀಗೆ ಅಲ್ವಾ? ಸೃಷ್ಟಿಕರ್ತ ಇರಬೇಕು ಅಂತ ಯೋಚಿಸಿದ ತಕ್ಷಣ ನೀವು ಮನುಷ್ಯ ರೂಪದಲ್ಲಿರೋದ್ರಿಂದ ನೀವನ್ಕೊಂಡ್ರಿ ಅದೊಂದು ದೊಡ್ಡ ಮನುಷ್ಯನಾಗಿರ್ಬೇಕು ಅಂತ. ನನ್ನಂತಹ ಸಣ್ಣ ಮನುಷ್ಯ ಇದನ್ನೆಲ್ಲ ಮಾಡೋದು ಸಾಧ್ಯ ಇಲ್ಲ, ಅದರಿಂದ ಅದು ದೊಡ್ಡ ಮನುಷ್ಯನಾಗಿರ್ಬೇಕು. ಬರೀ ಎರಡು ಕೈಗಳು ಹೇಗೆ ಇಷ್ಟೆಲ್ಲ ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ 8 ಕೈಗಳಿರಬೇಕು ಅಲ್ವಾ? ಇದೇ ಅಲ್ವಾ ಆಗಿರೋದು? ಇಫ್ ಯು ವರ್ ಎ ಬಫಲೋ ಯು ವುಡ್ ಬಿ ರಿಯಲಿ ಥಿಂಕಿಂಗ್ ಗಾಡ್ ಇಸ್ ಎ ಹ್ಯೂಜ್ ಬಫಲೋ. ನೀವೊಂದು ಎಮ್ಮೆ ಆಗಿದ್ರೆ ನೀವು ನಿಜವಾಗ್ಲೂ ದೇವರು ಅಂದ್ರೆ ಒಂದು ದೊಡ್ಡ ಎಮ್ಮೆ ಅಂತ ಅಂದ್ಕೊಳ್ತಿದ್ರಿ, ಹೌದಾ ಅಲ್ವಾ? ಹೋಗಿ ಒಂದು ಎಮ್ಮೆನ ಕೇಳಿ ನೋಡಿ, ಅದು ಪಟ್ಟೆ ಹಿಡಿಯುತ್ತೆ. ದೇವರು ಒಂದು ದೊಡ್ಡ ಎಮ್ಮೆನೆ ಅಂತ, ಬಹುಶಃ 4 ಕೊಂಬಿನದ್ದು. ನಿಮ್ಗೆ ಇದಿ ಅಮೀನ್ ಗೊತ್ತಾ? ಇದಿ ಅಮೀನ್ ಕೇಳ್ಪಟ್ಟಿದ್ದೀರಾ? ಉಗಾಂಡಾದವರು. ಇದಿ ಅಮೀನ್ ಘೋಷಿಸಿದ್ರು ದೇವರು ಕಪ್ಪು ಅಂತ. ನಾನು ಅದನ್ನ ಒಪ್ಕೋತೀನಿ. ಒಬ್ಬ ಬಿಳಿ ವ್ಯಕ್ತಿ ಬಿಳಿ ದೇವರನ್ನ ಇಟ್ಕೊಳ್ಬಹುದಾದ್ರೆ ಕಪ್ಪು ವ್ಯಕ್ತಿ ಕಪ್ಪು ದೇವರನ್ನ ಯಾಕೆ ಇಟ್ಕೊಳ್ಬಾರ್ದು? ಆದ್ರೆ ಅವರಿಬ್ಬರೂ ತಪ್ಪು ತಿಳ್ಕೊಂಡಿದ್ದಾರೆ. ನಮಗ್ ಗೊತ್ತು ದೇವರು ಕಂದು ಬಣ್ಣ ಅಂತ. ಯಾಕೆ ಅಂದ್ರೆ ಅವ್ನು ನಮಗ್ ಭೇಟಿ ಕೊಟ್ಟಿದ್ದಾನೆ ಗೊತ್ತಾ? ಸ್ವಲ್ಪ ಸಮಯದ ಹಿಂದೆ ನಾನು ಟೆನೆಸಿನ ನ್ಯಾಶ್ವಿಲ್ನಲ್ಲಿ ಕೆಲವು ಜನರೊಂದಿಗೆ ಮಾತಾಡ್ತಾ ಇದ್ದೆ. ಅವರಿಗೆ ಒಂದು ಜೋಕ್ ಹೇಳ್ತಾ ಇದ್ದೆ. ಆ ಜೋಕ್ನಲ್ಲಿ ನಾನು ದೇವರನ್ನ ಅವನು ಅಂತ ಕರೆದೆ. ತಕ್ಷಣ ಕೆಲವು ಹೆಂಗಸರು ಎದ್ದು ನಿಂತು ಕೇಳಿದ್ರು, ನೀವು ದೇವರು ಗಂಡಸು ಅಂತ ನಂಬ್ತೀರಾ? ನಂಗೆ ಗೊತ್ತಾಯ್ತು ಇದು ಎಲ್ಲಿಗೆ ಹೋಗ್ತಿದೆ ಅಂತ. ನಾನಂದೆ, ನೋಡಿ ನಾನು ನಿಮ್ಗೊಂದು ಜೋಕ್ ಹೇಳ್ತಾ ಇದ್ದೀನಿ ಅಷ್ಟೇ, ಅದೆಲ್ಲ ಬೇಡ. ನೀವು ಅವನು ಅಂದ್ರಿ, ನೀವು ದೇವರನ್ನ ಗಂಡಸು ಅಂತ ನಂಬ್ತೀರಾ? ಅವ್ರ ಜೋಕ್ನ ಕೂಡ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಈಗ ಹೆಂಗಸರು ವಾದ ಮಾಡ್ತಾ ಇದ್ದಾರೆ ದೇವರು ಹೆಂಗಸಾಗಿರಬಹುದು ಅಂತ. ಈ ತೊಂದರೆಗಳಿರೋದು ಆ ಸಮಾಜಗಳಲ್ಲಿ ಮಾತ್ರ. ಭಾರತದಲ್ಲಿ ನಮ್ಮ ಹತ್ರ ಪುರುಷ ದೇವರು, ಸ್ತ್ರೀ ದೇವರು, ಹಸು ದೇವರು, ಕಪಿ ದೇವರು ಎಲ್ಲವೂ ಇದೆ. ಎಲ್ಲ ಥರದ್ದು ತೆವಳೋ ಅಂಥದ್ದು, ಸರದಾಡುವಂಥದ್ದು, ಹಾರೋವಂಥದ್ದು. ಯಾಕೆ ಅಂದರೆ ನಾವು ಭವಿಷ್ಯದ ಈ ಎಲ್ಲ ತೊಂದರೆಗಳನ್ನು ಮುಂಚೆನೆ ತಿಳ್ಕೊಂಡಿದ್ವಿ. ನೋಡಿ, ಪುರುಷ ಜಗತ್ತಿನ ಅತ್ಯಂತ ಪ್ರಬಲ ಶಕ್ತಿಯಾಗಿದ್ದಾಗ ಸಹಜವಾಗಿಯೇ ದೇವರು ಪುರುಷನೇ ಆಗಿದ್ದ. ಈಗ ಮಹಿಳೆಯರು ಸಶಕ್ತರಾಗ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರು ಪ್ರಶ್ನಿಸ್ತಿದ್ದಾರೆ, ದೇವರು ಯಾಕೆ ಹೆಂಗಸಾಗಿರ್ಬಾರ್ದು? ಒಂದು ವೇಳೆ ನಾಳೆ ನಾಯಿಗಳು ತುಂಬಾ ಪ್ರಬಲವಾಗ್ಬಿಟ್ರೆ? ಆಗ್ಲೇ ಅದಾಗ್ತಾ ಇದೆ. ಆಗ ನಾಯಿಗಳು ಕೇಳತ್ವೆ, ದೇವರು ನಾಯಿ ಯಾಕಾಗಿರ್ಬಾರ್ದು ಅಂತ. ಸ್ಪೆಲ್ಲಿಂಗ್ ಕೂಡ ತುಂಬಾ ಹತ್ತಿರದಲ್ಲೇ ಇದೆ ಅಲ್ವಾ? ನಿಮ್ಗಿಂತಲೂ ಹತ್ತಿರದಲ್ಲಿದೆ ಅದು ದೇವರಿಗೆ ಅಲ್ವಾ? ಯುವರ್ ಐಡಿಯಾ ಆಫ್ ಗಾಡ್ ಇಸ್ ಜಸ್ಟ್ ಅನ್ ಎಕ್ಸಾಜರೇಟೆಡ್ ವರ್ಷನ್ ಆಫ್ ಯುವರ್ಸೆಲ್ಫ್. ಹಾಗಾಗಿ ದೇವರ ಬಗೆಗಿನ ನಿಮ್ಮ ಪರಿಕಲ್ಪನೆ ನಿಮ್ಮದೇ ರೂಪದ ಒಂದು ಉತ್ಪ್ರೇಕ್ಷೆ ಅಷ್ಟೆ. ನೋಡಿ, ನಿಮಗೆ ನಿಮ್ಮನ್ನೇ ಸರಿಯಾಗಿ ವ್ಯಾಖ್ಯಾನಿಸೋದಕ್ಕೆ ಅಥವಾ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ನೀವು ನಿಮ್ಮ ಬಗ್ಗೆ ಏನೇ ನಿರೂಪಣೆ ಕೊಟ್ಕೊಂಡ್ರೂ ಅದು ತಪ್ಪೇ ಆಗಿರುತ್ತೆ. ಯಾವುದೇ ರೀತಿ ವ್ಯಾಖ್ಯಾನ ನೀವು ನಿಮ್ಮ ಬಗ್ಗೆ ಕೊಟ್ಕೊಂಡ್ರೂ ಅದು ಇದನ್ನು ವರ್ಣಿಸೋಕೆ ಸಲ್ಲೋದಿಲ್ಲ. ಸೃಷ್ಟಿಯ ಒಂದು ಸಣ್ಣ ತುಣುಕೆ ಹೀಗಿರುವಾಗ ಸೃಷ್ಟಿಯ ಮೂಲಕ್ಕೆ ನೀವು ಹೇಗೆ ವ್ಯಾಖ್ಯಾನವನ್ನು ನಿರೂಪಣೆಯನ್ನು ನೀಡ್ತೀರಿ? ನಿಮಗದನ್ನು ವ್ಯಾಖ್ಯಾನಿಸೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಅದರಲ್ಲಿ ಕರಗಿ ವಿಲೀನವಾಗ್ಬೋದು ಅಷ್ಟೆ, ಅದನ್ನು ಅನುಭವಿಸಬಹುದು. ಆದರೆ ಅದನ್ನು ತಿಳ್ಕೊಳ್ಳೋಕ್ಕಾಗಲ್ಲ, ಅದರಲ್ಲಿ ನಿಮಗೆ ತಿಳುವಳಿಕೆ ಕಂಡುಕೊಳ್ಳೋಕ್ಕಾಗಲ್ಲ.
ದೇವರ ಬಗ್ಗೆ ನಿಮಗೆ ಏನೆಲ್ಲ ತಿಳುವಳಿಕೆಗಳಿವೆಯೋ ಅವೆಲ್ಲ ಬರೀ ಅಸಂಬದ್ಧ ಸಾಂಸ್ಕೃತಿಕ ಅಸಂಬದ್ಧತೆಗಳು. ನೀವು ಯಾವ ತರದ ಸಂಸ್ಕೃತಿಗೆ ಒಳಪಟ್ಟಿದ್ದೀರೋ ನಿಮ್ ದೇವರು ಆ ತರದ್ದಾಗಿರುತ್ತೆ ಅಲ್ವಾ? ಅದನ್ನ ಕೇವಲ ಅನುಭವಿಸಬಹುದು. ಅನುಭವ ಅಂದ್ರೆ ಅದನ್ನ ತಿನ್ನಬಹುದು ಅಥವಾ ಹಿಡ್ಕೊಳ್ಬಹುದು ಅಂತ ಅಲ್ಲ. ಅದರಲ್ಲಿ ಕರಗಿ ವಿಲೀನವಾಗೋದ್ರಿಂದ ಮಾತ್ರ ನೀವು ಅದನ್ನು ಅನುಭವಿಸಬಹುದು, ಬೇರೆ ದಾರಿನೇ ಇಲ್ಲ. ಹಾಗಾಗಿ ನಾವು ವಿಲೀನವಾಗೋದಕ್ಕೆ ಉಪಾಯಗಳನ್ನು ಹುಡುಕ್ತಾ ಇದ್ದೀವಿ ಅಷ್ಟೇ. ಆಗ ನಾವು ನಮಗಿಂತ ಎಷ್ಟೋ ಮಹತ್ತರವಾದದನ್ನು ಅನುಭವಿಸಬಹುದು.